ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೀ ಸ್ವಾಮಿ ಅಂಟೇನ್ ಮಠ ಸಾಕಿನ್ ಧಾರವಾಡ ಮಹಾಶಿವೋಗಿ ಶಿವಪ್ಪಯ್ಯ ಅದನ್ನು ಅವರ ಆಶ್ರಮದಿಂದ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ತಮಗೆ ಒಳ್ಳೆಯ ಮಾಹಿತಿ ನೀಡ್ತೀನಿ. ಏನಪ್ಪ ಅಂದರೆ ಲೈಂಗಿಕ ಆಸಕ್ತಿ ಹೆಚ್ಚಾಗಲು ಮತ್ತು ನಿಮ್ಮ ಶಿಷ್ಟ ಚಿಕ್ಕದಾಗಿದ್ದರೂ ದೊಡ್ಡದಾಗುತ್ತೆ, ದೊಡ್ಡ ಗಾತ್ರದಲ್ಲಿಗೆ ಆಗುವಂಥದ್ದು ಮತ್ತು ಗಾತ್ರ ಉದ್ದ ಮತ್ತು ದಪ್ಪ ಜಾಸ್ತಿ ಆಗುವಂಥದ್ದು ಮತ್ತು ವೀರ್ಯವರ್ಧಕ ವೀರ್ಯ ಕೆಲವರು ನೀರಾಗಿರುತ್ತೆ ಅಂಥದ್ದು ವೀರ್ಯ ಗಟ್ಟಿಯಾಗಕ್ಕ ವರ್ಧಕ ಅಂದರೆ ಗಟ್ಟಿಯಾಗಕ್ಕ ಮತ್ತು ಹೆಚ್ಚಾಗಕ್ಕ ಇದನ್ನು ಒಂದು ನಿಮಗೆ ಮಾಹಿತಿ ಹೇಳ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವು ನನಗೆ ದಯವಿಟ್ಟು ವೀಕ್ಷಕ ಬಾಂಧವರೇ ದೇವರುಗಳೇ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮಾಡಿ ಹುರುಪು ತುಂಬಿರಿ. ನನಗೆ ತುಂಬಿದ್ರೆ ಇನ್ನೂ ಒಳ್ಳೆಯ ಮಾಹಿತಿ ಹೇಳ್ತೀನಿ ಅಂತೇಳಿ ನೀನು ಹೇಳ್ತೀನಿ. ಈ ಮಾಹಿತಿನ ನೀವು ಜಂಗಮಜ್ಯೋತಿ ಟಿ ವಿ ಒಳಗೂ ನೋಡ್ಬೋದು. ಎಲ್ಲಿ ಹೇಳ್ರಿ? ಜಂಗಮಜ್ಯೋತಿ ಟಿ ವಿ ಚಾನೆಲ್ಗಳೊಳಗೂ ಈ ಮಾಹಿತಿನ ನೀವು ನೋಡ್ಬೋದು. ಏನು ಯಾಕಪ್ಪ ನಮಗೆ ವೀರ್ಯಕ್ಕೆ ಕಡಿಮೆ ಆಗಕತ್ತೈತಿ ಅಂದರೆ ನಾವು ಊಟದ ಪುಟ್ಟ ಸ್ಟೈಲ್ ಒಂದು. ಎರಡನೇದು ಏನೈತಂದರೆ ಈಗ ನಾವು ಬೆಳೆಸ್ತಕ್ಕಂಥ ಏನು ಬಳಕೆ ಮಾಡುವಂಥ ಇಲೆಕ್ಟ್ರಾನಿಕ್ಸ್ ಗೂಡ್ಸೋದವಲ್ಲ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮೊಬೈಲು, ಲೈಟು, ಕರೆಂಟ್ ಕೇಬಲ್ ಲೈಟು, ಅದೇನು ಒಳ್ಳೆಯದ ಅಂತ ತಿಳ್ಕೊಬೇಡ ನೀವು. ಅದೇ ನೀವು ಸತತವಾಗಿ ಹಚ್ಚಿ ಮಕ್ಕೋರಿ, ನೀವು ಲೈಟ್ ಆನ್ ಇಟ್ಕೊಂಡು ಮಕ್ಕೋರಿ, ಕ್ಯಾನ್ಸರ್ ಬರ್ತೈತಿ. ಮೀನ್ರಿ ಅಷ್ಟು ಎಷ್ಟು ಒಳ್ಳೇದು ಅಷ್ಟು ಕೆಟ್ಟದ್ದು. ಈಗ ನಮ್ಮ ಮನೇಲಿ ಕರೆಂಟ್ ಅಂತೇಳಿ ನಾವು ಅದಕ್ಕೆ ಇದರ ಸ್ವಿಚ್ಚಿನ ಕೈ ಇಟ್ಟು ಅಂದ್ರೆ ಏನಾಗುತ್ತೆ? ಶಾಕ್ ಹೊಡಿತೈತೆ. ಹಂಗದು ಎಷ್ಟು ಉಪಯೋಗ ಮಾಡ್ಬೇಕು ಅಷ್ಟು ಉಪಯೋಗ ತೊಗೋಬೇಕು, ಬೇಡ ಅನ್ನಂಗಿಲ್ಲ. ಏನು ರೀ ನಮ್ಮ ಮನೇಲಿ ಹಾಕಗಳು ಅಂತೇಳಿ ಗೋಣ ಹಾಕ್ಕೊಂಡ್ರೆ ಉರುಳಾಗುತ್ತೆ, ಅದನ್ನು ಬೇರೆ ಉಪಯೋಗ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ. ಹಂಗೆ ಪ್ರತಿಯೊಂದೂ ಈ ಥರ ಅದಾವು. ಮತ್ತು ಈಗ ಇಲೆಕ್ಟ್ರಾನಿಕ್ ಬಿಡಿಸಿ ಸಾಫ್ಟ್ವೇರ್ ಇಂಜಿನಿಯರು ಆಗ್ಯಾರ, ಕಂಪ್ಯೂಟರ್ ಬಿಟ್ಟದ ದಾರಿ ಇಲ್ಲ ಅವರಿಗೆ. ಎ ಸಿ ಕುಂದಿರ್ತಾರೆ, ಎ ಸಿ ಕುಂದಿರಬಾರ್ದು, ಯಾಕಂದ್ರೆ ಅದರಿಂದ ಹೆಂಗಸರಿಗೆ ಬಂಜಿತನ ಬರ್ತೈತಿ, ಗಂಡಮಕ್ಕಳಿಗೆ ವಂಚತ್ವ ಅಂದರೆ ಏನು ಸಣ್ಣತನ ಬರ್ತೈತಿ. ಏನು ಎಲ್ಲಿ ಇಲೆಕ್ಟ್ರಾನಿಕ್ಸಿಗೆ ಉಪಯೋಗ ಮಾಡೋದ್ರಿಂದ ಮತ್ತು ಎ ಸಿ ಒಳಗೆ, ಯಾಕಂದ್ರೆ ಪ್ರತಿನಿತ್ಯ ಅದು ಎಷ್ಟು ನಾವು ಊಟ ಮಾಡ್ತೀವಿ, ಏನು ನೀರು ಬಿಡ್ತೀವಿ, ಅಷ್ಟು ಇದಾಗಬೇಕು. ಏನು ನೀರು ಮೈ ಬೆವರು ಬಂದು ಹೊರಗೆ ಬರಬೇಕದು, ಬಂದ್ರಿಂದ ನಾವು ಆರೋಗ್ಯದಿಂದ ಇರ್ತೀವಿ. ಇದು ಒಂದು. ಮತ್ತು ನಮ್ಮದು ಊಟದ ರೀತಿ ನೀತಿಗಳು ಏನು ಹೆಂಗದವು ಊಟದ ರೀತಿ? ಯಾರು ಈಗ ಮೊದಲು ಅನ್ನ ಯಾವಾಗಾದ್ರೂ ಕೊಚ್ಚಿತ್ತು ಹಬ್ಬ ಹುಣ್ಣಿವೆ ಮಾಡ್ತಿದ್ರು ಅಕ್ಕಿ ಅನ್ನನ ಅಂದ್ರೆ ನೆಲ್ಲಕ್ಕಿ ಅನ್ನ ಐತಲ್ಲ, ಈಗ ಅನ್ನ ರೈಸ್ ಅಂತೀವಲ್ಲ ನಾವು ಅದನ್ನು, ಆವಾಗ ಯಾವಾಗಾರು ಒಂದು ಮಾಡ್ತಿದ್ರು ಅಂದರೆ ಊಟ ಮಾಡೋದ್ರೆ ಏನು ದೊಡ್ಡ ಸಾವುಕಾರವ ತಿಳ್ಕೊತಿದ್ರು ಅವಾಗ ಅಕ್ಕಿ ಅನ್ನ ಮುಂತಾನೆ ಅಂದ್ರೆ ಅವು ಸಾವುಕಾರವ ಅಂತ ತಿಳ್ಕೊಂಡ್ರು. ಒಂದು ಎರಡನೇದು ಏನಪ್ಪ ಅಂದರೆ ಅದು ವಾಯು ಆಗತ್ತೆ, ಅದನ್ನು ತಿನ್ನೋದ್ರಿಂದ ಅಷ್ಟು ನಾಲೆಜ್ ಇತ್ತು ನಮಗೆ ಜನರಿಗೆ. ಅದ ಹೇಳಿದ್ದಲ್ಲ ಅವು ಸಂಪ್ರದಾಯ ಅನ್ನೋದಕ್ಕಿಂತ ವಿಜ್ಞಾನ ಅಷ್ಟು ಮುಂದುವರೆದಿತ್ತು. ವಿಜ್ಞಾನ ಇತ್ತು ಒಂದು ಫಾಸ್ಟ್ ವಿಜ್ಞಾನ ಇದ್ದ. ಈಗ ನಾವು ಹೇಳ್ತೀವಲ್ಲ ರಾವಣ ಅವಾಗನ ಪುಷ್ಪ ಕೈಮಾನ ಹಾರಿಸಿದ್ದ ಅಂತ ಹೇಳಿ ಓದ್ತೀವಿ, ಓದಿ ಪುರಾಣದಾಗ ಓದ್ತೀವಿ, ಇದು ಮಹಾಭಾರತ ಇದು ರಾಮಾಯಣದೊಳಗೆ ಹಂಗೆ ಅಷ್ಟು ಫಾಸ್ಟ್ ಇದ್ವು ನಾವು. ಇದು ನಮ್ಮ ನೋಡಿ ಅವರು ಅಮೇರಿಕಾ, ಜರ್ಮನಿ, ಜಪಾನು ಅವು ಇವರು ಕಲ್ತ್ಕೊಂಡ್ರೆ ಅದನ್ನು ಓದೇ ಇಲ್ಲಿ ಗ್ರಂಥಾಗಿಂತ ತೊಗೊಂಡೋಗಿ ಅವರು ಮಾಡ್ಯಾರ ಮಾಡಿ ಮಾಡಪ್ಪ ಮಾಡಿ ಎಲ್ಲ ಆಗ್ಯಾವಲ್ಲ. ಅದು ಇದರಿಂದ ರೈಟ್ ಬ್ರದರ್ಸ್ ಇರಲಿ ರಾಂಗ್ ಬ್ರದರ್ಸ್ ಇರಲಿ ಕಂಡಿಡಿದ್ವಿ ಅಂತಂತಾರೆ ಅವರು ಕಂಡಿಡಿದಲ್ಲರು. ಏನು ಮೂಲತಃ ಭಾರತದಿಂದನೇ ಓದುತ್ತದು. ಏನು ಭಾರತ ಅಂದರೆ ಏನಪ್ಪ? ಭಾವ ರಾಗ ತಾಳಗಳಿಂದ ಕೂಡಿದಂಥದ್ದು. ಭಾವ ಅಂದರೆ ಭಾವನೆ, ಭಾವನೆಯಿಂದ ಕೂಡಿದ ಒಂದು ಸಹೋದರ ಭಾವನೆ, ಸಹೋದರ ಸಹೋದರಿಯರ ಭಾವನೆ ಇದೆ ನಮ್ಮಲ್ಲಿ. ಮತ್ತು ತಂದೆ ತಾಯಿ ಅಜ್ಜ ಅತ್ತ ಅತ್ತಿ ಮಾವ ಸೊಳೆಯ ಹಿಂಗೆ ಭಾವನೆ ಇದೆ. ರಾಗ ಅಂದರೆ ಎಲ್ಲ ಇದಕ್ಕೆ ರಾಗವದ್ವಾಗಿ ಅಂತಾರಲ್ಲ ಹಂಗೆ ರಾಗವಾಗಿ ನಾವು ಇದನ್ನು ಮಾಡಿ ಅಂದರು ಒಳ್ಳೆಯ ರಾಗ ಕೆಟ್ಟ ರಾಗ ಇರ್ತಾವೆ ಅವು ಆ ರಾಗ ತಾಳ ಸರಿಯಾಗಿ ತಾಳ ಸರಿಯಾಗಿ ಇದನ್ನು ಮಾಡ್ತೀವಿ ನಾವು. ಅದಕ್ಕೆ ಭಾವ ರಾಗ ತಾಳ ಕೂಡಿದ್ರೆ ಭಾರತ. ಅದಕ್ಕೆ ಅದು ಇಂಡಿಯಾ ಅಂತ ಅವ್ರು ಹೇಳಿ ಬಿಡಿಸಿಟ್ಟು ಹೋಗ್ಬಿಟ್ರು ಅದನ್ನು ಇಂಡಿಯಾ ಅಂತೀವಿ ನಾವು. ಅಲ್ಲ, ನಮ್ಮದು ದೇಶ ಭಾರತ. ಏನು ರೀ ಇದನ್ನೇ ಹಾಗೆ ಈ ಪುರಾಣ ಎಲ್ಲ ಕಥೆ ಅಂತ ಕೊಂಡ್ಕೊಂಡು ಬಿ ಅಂತ ಅಂತೀರಿ ಬೇಡ, ಅದನ್ನು ಅದೇ ಕಥೆ ಬೇಡ, ಅದನ್ನು ಬಿಟ್ಟು ಬಿಡ್ತೀರಿ. ಮತ್ತು ಏನಪ್ಪ ಅಂದರೆ ಈಗ ಈ ವೀರ್ಯವರ್ಧಕ ಮತ್ತು
ಬರೀ ಯಂಗ್ಸ್ಟರ್ಸ್ ಆಗಬೇಕು, ಲೈಂಗಿಕ ಆಸಕ್ತಿ ಹೆಚ್ಚಾಗಬೇಕು, ಮತ್ತು ಲೈಂಗಿಕ ಕ್ರಿಯೆ ಜಾಸ್ತಿ ಟೈಮ್ ಮಾಡಬೇಕು ಅನ್ನೋ ಅಂಥವ್ರಿಗೆ ಇದು ಒಂದು ಟಿ ವಿ ಔಷಧ. ನಾನು ನಿಮಗೆ ಮಾಹಿತಿ ಹೇಳ್ತೀನಿ. ಏನಿಲ್ಲರಿ, ಇದಕ್ಕೆ ಬೇಕಾದದ್ದು ಏನಪ್ಪ ಅಂದ್ರೆ ನಶಗುನ್ನಿ ಬೀಜ ಅಂತ ಸಿಗ್ತಾವೆ, ಆನ್ಲೈನ್ ಸಿಗ್ತಾವೆ. ನೀವು ಎಲ್ಲಿ ಗ್ರಂಥಿ ಅಂಗಡಿ ಕೇಳಿದ್ರು ಎಲ್ಲಿ ಸಿಗ್ತಿದ್ರು ಸಿಗ್ತೈತೆ. ದೇಶೀಯ ಹಸುವಿನ ತುಪ್ಪ, ದೇಶೀಯ ಹಸುವಿನ ಹಾಲು ಮತ್ತು ಅಂಬೂತ್ ಬಳ್ಳಿ ಪುಡಿ ಆದರೂ ನಡೆದೈತೆ, ಚೂರ್ಣ ರಸ ಆದರೂ ನಡೆದೈತೆ. ಏನು ಶುಂಠಿ ಪುಡಿ ಸಿಗ್ತೈತೆ ನಿಮಗೆ. ಏನು ಇವನ್ನ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ನಿಮಗೆ. ಇದು ನಶುಗುಣ್ಣಿನ ಡೈರೆಕ್ಟಾಗಿ ಉಪಯೋಗ ಮಾಡ್ಬೋದು. ಅದನ್ನು ಅದಕ್ಕೆ ಶುದ್ಧಿ ಮಾಡ್ಕೋಬೇಕು. ಶುದ್ಧಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಮೊದಲು ತುಪ್ಪದಾಗ ಅವನ್ನ ಬೀಜ ಹುರ್ಕೋಬೇಕು. ಅದು ಎರಡು ಟೈಪ್ ಬರ್ತೈತೆ, ಬಿಳೋದು ಬರ್ತೈತೆ, ಕಪ್ಪದು ಬರ್ತೈತೆ. ಯಾವುದು ಸಿಕ್ಕರೂ ಅಷ್ಟು ಒಳ್ಳೆಯ ಪ್ರಭಾವ ಕೊಡ್ತೈತೆ. ಅದನ್ನು ತುಪ್ಪದಾಗ ದೇಶೀಯ ಹಸುವಿನ ತುಪ್ಪದಾಗ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ನೀವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮಾಡಿ ಈ ಒಂದು ಹಾಲಿನೊಳಗೆ, ದೇಶೀಯ ಹಸುವಿನ ಹಾಲಿನೊಳಗೆ ಅವನ್ನ ಬೀಜ ಹಾಕಿ ಕುದಿಸಾಕಿಡ್ಬೇಕು. ಹಾಲಿನ ಅಂಶ ಎಲ್ಲ ಹಿಂಗೆ ಹೋಗ್ಬಿಡ್ಬೇಕು. ಏನು ಹಾಲಿನ ಅಂಶ ಎಲ್ಲ ಹಿಂಗೆ ಹೋಗ್ಬಿಡ್ಬೇಕು. ಹೋಗಿಂದ ಅವನು ಒಣಗಿಸ್ಬೇಕು. ಒಣಗಿಸಿ ಅವಾಗ ಒಣಗಿದಾಗ ಹೂ ಬರ್ತವೆ, ಬ್ಯಾಂಗಲ್ ಸಿಪ್ಪಿ ಬರ್ತೈತಿ, ತೆಗೆದು ಒಗೆದು ಬಿಡ್ಬೇಕು. ಅವನು ಮತ್ತೆ ಹಾಲಿನಾಗ ಹಾಕ್ಬೇಕು, ಹಾಕಿ ಮತ್ತೆ ಕುದಿಸ್ಬೇಕು. ಅವನು ಕುದಿಸಿ ದೇಶೀಯ ಚೂಡ ಹಾಲಾದರೂ ಭಾಳ ಒಳ್ಳೆಯದು ಅಂತ ಹೇಳ್ತೇನೆ. ದೇಶೀಯ ಚೂಡ ಹಾಲಾಗಬೇಕು. ಆ ಮಾಡಿದ್ರೆ ಅದು ಕುದಿಸಿ ಒಣಗಿಸ್ಬೇಕು. ಒಣಗಿಸಿದಾಗ ಅದು ಶುದ್ಧ ಆಗುತ್ತೆ. ಯಾವುದು ನಶಗುನ್ನಿ ಬೀಜ ಅದು ಶುದ್ಧ ಆದ ನಂತರ ಅವಾಗ ಒಣಗಿಸ್ಬೇಕು, ಒಣಗಿಸಾಕಿಡ್ಬೇಕು. ಇವನು ಎಷ್ಟು ನೆಲ ಒಣಗಿಸಿದ್ರೆ ಒಳ್ಳೆಯದು, ಯಾಕಂದರೆ ನೆಲಗೆ ಎಷ್ಟು ಒಣಗಿಸ್ತೀರಿ ಅದು ಔಷಧ ಕೂಡ ಕಳ್ಕೊಳ್ಳೋದಲ್ಲ, ಬಿಸಿಲಾಗ ಒಣಗಿಸಿದ್ರೆ ಔಷಧ ಕೂಡ ಹೋಗ್ಬಿಡ್ತೈತೆ. ಹಂಗೆ ಇದನ್ನು ರೆಡಿ ಮಾಡಿಕೊಂಡು ಏನು ಎಲ್ಲ ಚೂರ್ಣ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಏನು ಮಾಡ್ಬೇಕಪ್ಪ ಅಂದರೆ ಒಂದು ಗ್ಲಾಸ್ ದೇಶೀಯ ಹಸುವಿನ ಹಾಲು ತೊಗೋಬೇಕು. ಅದಕ್ಕೆ ಒಂದು ಚಮಚೆ ತುಪ್ಪ ಹಾಕ್ಬಿಡಿ, ದೇಶೀಯ ಹಸುವಿನ ತುಪ್ಪನ. ಇದನ್ನು ಅರ್ಧ ಚಮಚೆ ಹಾಕ್ಬಿಡಿ ಚೂರ್ಣ ಹಾಕ್ಕೊಂಡು ಇದನ್ನು ಸೇವನೆ ಮಾಡಿ. ಸೇವನೆ ಹೆಂಗೆ ಮಾಡ್ಕೊಂಡು ನಿಮಗೆ ಯಾವಾಗ ಪ್ರತಿದಿನ ಬೆಳಗ್ಗೆ ಮಾಡಿರಿ ಭಾಳ ಒಳ್ಳೆಯದು. ಏನು ರಾತ್ರಿ ಊಟಕ್ಕೆ ಊಟ ಆದ ನಂತರ ಮಾಡಿರಿ, ಬೆಳಿಗ್ಗೆ ನಾಷ್ಟ ಮಾಡ್ತೀರಿ, ನಾಷ್ಟ ಮಾಡಿ ಚಹಾ ಕುಡಿ ಬಂದಿರ ಚಹಾಕ್ಕೆ ಏನು ಖರ್ಚು ಮಾಡ್ತೀರಿ, ಆ ರೊಕ್ಕ ಇದಕ್ಕೆ ಹಾಕ್ರಿ ದುಡ್ಡು ಅದಕ್ಕೆ ಇದಕ್ಕೆ ಖರ್ಚು ಮಾಡಿದ್ರಿ ಅಂದ್ರೆ ನಿಮ್ಗೆ ಹೆಲ್ತ್ ಸಿಗ್ತೈತಿ. ಒಂದು ಚಹಾ ಮತ್ತು ಕಾಫಿ ಟೀ ಕುಡಿಯೋರು ಮತ್ತು ಕೆಲವರು ಬರೀ ಅಡಿಕೆ ತಿಂತಾರೆ, ಇದ್ರಲ್ಲಿ ಚಳಿ ಅಡಿಕೆ ತಿಂತಾರೆ. ಅದು ತಿನ್ನೋದ್ರಿಂದ ವೀರ್ಯ ನೀರಾಗಿ ಹೋಗುತ್ತೆ, ಹೆಣ್ಮಕ್ಕಳಿಗೆ ಇದು ಶ್ವೇತ ಪ್ರದ ಅಂತ ಬರೋಕತ್ತೆ, ಅದು ಸ್ಟಾರ್ಟ್ ಆಗತ್ತೆ. ಅದನ್ನು ಬಿಟ್ಟು ಬಿಟ್ಟುಬಿಟ್ರೆ ಭಾಳ ಒಳ್ಳೆಯದು ಕೆಲಸ ಮಾಡ್ತದೆ. ಇದರಿಂದ ಸಂದರ್ಭ ಬರೋದು ಇದು ಇರ್ತೈತಿ. ಏನು ಇದು ಒಂದು ಮಾಡಿಕೊಂಡು ಇದನ್ನು ಸೇವನೆ ಮಾಡ್ತಾ ನೀವು ಬಂದ್ರಂದ್ರೆ ಏನು ನಿಮಗೆ ಲೈಂಗಿಕ ಆಸಕ್ತಿ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಬರ್ತೈತಿ. ಏನು ನಿಮ್ಮ ಲಿಂಗ ವೃದ್ಧಿ ಆಗತ್ತೆ, ಏನು ವೀರ್ಯ ವೃದ್ಧಿ ಆಗತ್ತೆ, ಮತ್ತು ನೀರು ತಿಳುವಾಗಿ ಹೋಗಿರ್ತೈತಿ ಆ ವೀರ್ಯ, ಅದು ಗಟ್ಟಿ ಆಗತ್ತೆ. ಅಗ್ನಿ ಮಂದ ನಂಬರ್ ಒನ್ ಕ್ವಾಲಿಟಿ. ಇದು ಕೌಂಟ್ ಕಡಿಮೆ ನಿಮ್ಮದು ವೀರ್ಯ ಕೌಂಟ್ ಅಂತಿರ್ತಾರೆ, ಅದು ಕೌಂಟ್ ಜಾಸ್ತಿ ಆಗುತ್ತೆ. ಅಂಡಾಣುಗಳು ಉತ್ಪತ್ತಿ ಆಗ್ತವೆ ಹೆಣ್ಮಕ್ಳು ತೊಗೊಂಡ್ರೆ, ಅಂಥ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು. ಇದು ಗಿರಿ ಅದ್ಭುತವಾದಂಥ ಮಾಹಿತಿ ಐತಿದ್ದು, ಇದು ಮಾಹಿತಿ ಹೇಳೀನಿ. ಇದನ್ನು ನೀವು ಮಾಡಿ ಉಪಯೋಗ ತೊಗೊಂಡ್ರದನ್ನು ಹೇಳೋದಕ್ಕೆ ಸಾರ್ಥಕ ಆಗತ್ತೆ. ಮಾಡ್ತೀರಲ್ಲ, ಮಾಡಿ ಉಪಯೋಗ ತೊಗೊಳ್ರಿ. ತೊಗೊಂಡು ಇದರದ್ದು ಇದನ್ನು ಮಾಡಿದ್ರು ಒಳ್ಳೆಯ ಮಾಹಿತಿ ಐತಿ ಹೌದಲ್ಲ. ಮತ್ತು ನನಗೆ ನಾನು ನಮ್ಮ ಸ್ಲೋಗನ್ ಐತಲ್ಲ ಏನೈತೆ ಹೇಳ್ರಿ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮವಯ್ಯ. ಮತ್ತು ಇಂಥದ್ದು ಇನ್ನೊಂದು ಮಾಹಿತಿ ತೊಗೊಂಡು ಪೆಟ್ಟಿಕ್ಕಿನಿ. ಅಲ್ಲಿವರೆಗೂ ಶರಣ ಶರಣಾರ್ಥಿಗಳು. ವೀಕ್ಷಕ ಬಾಂಧವರೇ, ಹೆಚ್ಚಿನ ಮಾಹಿತಿಗೆ ನೀವು ಫೋನ್ ನಂಬರ್ ಹಾಕಿರ್ತೀವಿ ಪಟ್ಟಿರ್ತೈತೆ, ಫೋನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಾಹಿತಿ ಏನು ಕೇಳ್ಬೋದು, ಏನು ಕೇಳಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇನ್ನೊಂದು ಮಾಹಿತಿ ತೊಗೊಂಡು
ಬಿಟ್ಟಾಕಿನಿ. ಅಲ್ಲಿವರೆಗೂ ಶರಣು ಶರಣಾರ್ಥಿಗಳು.